ಅಮೋಘವಾರ್ತೆ ಸ್ವಾಗತ. ನಾನು ರಮ್ಯಾ. ಹಾಲಿನ ದರ ಕಡಿತ ಮಾಡಿರುವ ತುಮುಲ್ ಕ್ರಮವನ್ನ ಖಂಡಿಸಿ ಮಲಸಂದ್ರದಲ್ಲಿರುವ ತುಮಕೂರು ಹಾಲು ಒಕ್ಕೂಟದ ಎದುರು ಕರ್ನಾಟಕ ರಾಜ್ಯ ರೈತ ಸಂಘ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆಯನ್ನ ನಡೆಸಿ ತುಮುಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನಾ ನಿರತರ ರೈತರನ್ನ ಉದ್ದೇಶಿಸಿ ಮಾತನಾಡಿದ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಮಾತನಾಡಿ, ತುಮಕೂರು ಜಿಲ್ಲೆಯ 10 ತಾಲೂಕುಗಳನ್ನು ಬರವೆಂದು ಘೋಷಿಸಿದೆ. ಕೃಷಿ ಎಂಬುದು ರೈತರಿಗೆ ಲಾಭದಾಯಕವಲ್ಲದಾಗಿದೆ. ಹಾಗಾಗಿ ರೈತರು ಹೈನುಗಾರಿಕೆಯನ್ನು ನಂಬಿ ಬದುಕುತ್ತಿದ್ದಾರೆ. ಬೇಸಿಗೆಯಲ್ಲಿ ಹಾಲಿನ ಅವಕ ಹೆಚ್ಚಾಗಿದೆ ಎಂದು ನೆಪವೊಡ್ಡಿ ಹಾಲಿನ ದರವನ್ನು 2 ರೂಪಾಯಿ ಕಡಿತಗೊಳಿಸಿದೆ. ಅಲ್ಲದೆ ಪಶು ಆಹಾರದ ದರವನ್ನು ಕೆಜಿಗೆ 2 ರೂಪಾಯಿ ಹೆಚ್ಚಳ ಮಾಡಿದೆ. ಇದರಿಂದ ರೈತರಿಗೆ ಒಟ್ಟಿಗೆ 1.4 ರೂಪಾಯಿ ನಷ್ಟವಾಗಿದೆ. ಇದನ್ನು ಸರ್ಕಾರದ ಗಮನಕ್ಕೆ ತಂದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಹಾಗಾಗಿ ಡಿಸೆಂಬರ್ 4ರವರೆಗೆ ಕಾಲಾವಕಾಶ ನೀಡಿದ್ದು ಕಡಿತ ಮಾಡಿರುವ ಹಾಲಿನ ದರ ಮರುಸ್ಥಾಪನೆ ಮತ್ತು ಪಶು ಆಹಾರದ ದರ ಕಡಿತ ಮಾಡದಿದ್ದರೆ ಚಳಿಗಾಲದ ಅಧಿವೇಶನದ ವೇಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಲಾಗುವುದು ಎಂದರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಿಬಿಐ ಪ್ರಕರಣ ಸರ್ಕಾರದ ನಿರ್ಧಾರವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದ್ದು ಹೈಕೋರ್ಟ್ ತೀರ್ಪನ್ನು ತುಮಕೂರಿನಲ್ಲಿ ಜಿ ಪರಮೇಶ್ವರ್ ಸ್ವಾಗತಿಸಿದ್ದಾರೆ. ತನ್ನ ವಿರುದ್ಧ ತನಿಖೆಗೆ ಸರ್ಕಾರ ನೀಡಿದ್ದ ಅನುಮತಿ ಪ್ರಶ್ನಿಸಿದ್ದ ಅರ್ಜಿ ವಜಾಗೊಳಿಸಿದ್ದ ಏಕಸದಸ್ಯ ಪೀಠದ ಕ್ರಮವನ್ನ ಪ್ರಶ್ನಿಸಿ ಸಲ್ಲಿಸಿದ ಮೇಲ್ಮನವಿ ಅರ್ಜಿಯನ್ನ ಉಪಮುಖ್ಯಮಂತ್ರಿ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಿಂಪಡೆದಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸ್ಪೀಕರ್ ಅನುಮತಿ ಇಲ್ಲದೆ ಪ್ರಕರಣ ಸಿಬಿಐಗೆ ಕೊಟ್ಟಿದ್ರು ಅಂತ ಕೇಸ್ ವಾಪಸ್ ಪಡೆದಿದ್ವಿ, ಅದು ಒಳ್ಳೇದಲ್ವಾ? ನಾವು ಅದನ್ನೇ ಬಯಸಿದ್ವಿ. ಹಿಂದೆ ಬಿಜೆಪಿ ಸರ್ಕಾರ ತಪ್ಪು ಮಾಡಿದ್ರು, ಸರ್ಕಾರದ ಆದೇಶವನ್ನು ಹೈಕೋರ್ಟ್ಗೆ ಕಮ್ಯುನಿಕೇಟ್ ಮಾಡಿದ್ವಿ, ಅದಕ್ಕೆ ರಿಲೀಫ್ ಸಿಕ್ಕಿದೆ ಅಂದ್ರೆ ಬಹಳ ಸಂತೋಷ. ಒಳ್ಳೇದಲ್ವಾ? ನಾವು ಅದನ್ನೇ ಬೆಳೆಸಿದ್ವಿ. ಹಿಂದೆ ಬಿಜೆಪಿ ಸರ್ಕಾರ ತಪ್ಪು ಮಾಡಿದ್ರು, ಅವರು ಯಾವುದೇ ಪರ್ಮಿಷನ್ ಇದ್ದರೆ ಅಥವಾ ಅನುಮತಿಯಿಂದ ಸ್ಪೀಕರ್ ಅನುಮತಿಯಿಂದ ಅವರು ಸಿಬಿಐ ಕೊಟ್ಟಿದ್ರು ಅಂತೇಳಿ ನಾವು ಅದನ್ನು ವಾಪಸ್ ತೊಗೊಂಡಿದ್ವಿ, ಆ ಆದೇಶವನ್ನು ವಾಪಸ್ ತೊಗೊಂಡಿದ್ದು, ಅದನ್ನು ಕಮ್ಯುನಿಕೇಟ್ ಮಾಡಿದ್ವಿ ಇವತ್ತು, ಅದಕ್ಕೆ ರಿಲೀಫ್ ಸಿಕ್ಕಿದೆ ಅಂತಂದ್ರೆ ಬಹಳ ಸಂತೋಷ. ಈ ಬಗ್ಗೆ ಪ್ರತಿಕ್ರಿಯಿಸಿದ ತಿರುವನಂತಪುರಂ ಸಂಸದ ಶಶಿ ತರೂರ್, ನ್ಯಾಯಾಂಗ ಸ್ವತಂತ್ರವಾಗಿರೋದು ಒಳ್ಳೆ ವಿಚಾರ, ಪಂಚರಾಜ್ಯಗಳ ಚುನಾವಣೆಯ ಮಧ್ಯಪ್ರದೇಶ ಮತ್ತು ಛತ್ತೀಸ್ಗಢನಲ್ಲಿ ನಾವು ಮುಂದೆ ಇದ್ವಿ, ತೆಲಂಗಾಣದಲ್ಲೂ ಕಾಂಗ್ರೆಸ್ ಪರ ಒಳ್ಳೆ ಫಲಿತಾಂಶ ಬರಲಿದೆ, ಮಿಜೋರಾಂನಲ್ಲಿ ನಾವು ಕನಿಷ್ಠ ಪಕ್ಷ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೇವೆ, ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಒಳ್ಳೆ ಸಾಧನೆ ಮಾಡಲಿದೆ ಎಂದರು. ದೇಖಿಯೇ ಸಿಬಿಐ ಇಡಿ ಟ್ಯಾಕ್ಸ್ ವ್ಯಾಲಿ ಸಬ್ ಬಹುತ್ ದುರುಪಯೋಗ ಕರೆ ಕೇಂದ್ರ ಸರ್ಕಾರ, ಯೇ ತೋ ಏಕ ರಾಜನೀತಿಕ ಮಾಮಲಾ ನಹೀಂ ಹೋನೆ ಚಾಹಿಯೇ, ಲೇಕಿನ್ ಆಪ್ ದೇಖಿಯೇ ಕಿ ಸಾರೆ ಕೇಸ್, ಸಾರೆ ಜಾಂಚ್, ಸಾರೆ ಇನ್ವೆಸ್ಟಿಗೇಷನ್ ಸಿರ್ಫ್ ಹಮಾರೇ ವಿಪಕ್ಷ ಕೇ ನೇತಾಓಂ ಕೇ ಖಿಲಾಫ್ ಹೈ. ತೋ ಯೇ ಕಿಸ್ ಕಿಸ್ಮ್ ಕಿ ಜಾಂಚ್ ಹೈ? ಕೋಯಿ ಸೀರಿಯಸ್ ಹೀ ನಹೀಂ ಲೇಂಗೇ. ಹಮಾರೇ ಸಬ್ ಸಬ್ ಕೇ ಖಿಲಾಫ್ ಕೇಸ್ ಕರ್ ದೀಜಿಯೇ, ಲೇಕಿನ್ ಅಂತ ಮೇ ಜನತಾ ಜನಾರ್ದನ್ ತಯ ಕರೆಂಗೇ ಚುನಾವ್ ಮೇ ಕಿ ಕೌನ್ ಸಚ್ ಬೋಲ್ ರಹೇ ಕೌನ್ ನಹೀಂ. ಮೇರೆ ಖ್ಯಾಲ್ ಮೇ ಇಸ್ ಕಿಸ್ಸೆ ಇಸ್ ಕಿಸ್ಮ್ ಕೇ ವಿಷಯ ಮೇ ರಾಜನೀತಿ ನಹೀಂ ಹೋನಾ ಚಾಹಿಯೇ. ರಿಲೀಫ್ ಮಿಲಾ ಹೈ, ಅಚ್ಛಿ ಬಾತ್ ಹೈ, ಜುಡಿಷರಿ ಭೀ ಇಂಡಿಪೆಂಡೆಂಟ್ ರಹನಾ ಚಾಹಿಯೇ ನಾ, ಅಚ್ಛಿ ಬಾತ್ ಹೈ. ದೇಖಿಯೇ ಮೇ ಜೋ ಸುನಾ ಹೂಂ ಕಿ ಎಮ್ ಪಿ ಔರ್ ಛತ್ತೀಸ್ಗಢ ಮೇ ಹಮ್ ಲೋಗ್ ಅಚ್ಛಿ ತರಹ ಆಗೇ ಹೈ, ಔರ್ ತೆಲಂಗಾನೆ ಮೇ ಮೇರೆ ಖ್ಯಾಲ್ ಮೇ ಅಭಿ ಹಮ್ ಏಕ ಅಚ್ಛಾ ರಿಸಲ್ಟ್ ಲೇ ಲೇಂಗೇ. ರಾಜಸ್ಥಾನ ಭೀ ಅಭಿ ಚಲ್ ರಹೇ ಆಪ್ಕೋ ಪತಾ ಹೈ, ಔರ್ ಮಿಜೋರಾಮ್ ಮೇ ಹಮ್ ತೋ ಕಮ್ ಸೆ ಕಮ್ ಲಾರ್ಜೆಸ್ಟ್ ಸಿಂಗಲ್ ಪಾರ್ಟಿ ಹೋ ಜಾಯೇಂಗೇ. ತೋ ಮುಝೆ ಅಚ್ಛಾ ಲಗ್ ರಹಾ ಹೈ ಕಿ ಯೇ ಸಾರೆ ಚುನಾವ್ ಅಚ್ಛೆ ಹೈ. ಅಭಿ ಲೋಕಸಭಾ ಚುನಾವ್ ಮೇ ತೋ ಕಾಂಗ್ರೆಸ್ ಬಹುತ್ ಬಢಿಯಾ ಕರೆಂಗೇ, ಆಪ್ ದೇಖ್ ಲೀಜಿಯೇ. ತುಮಕೂರಿನ ಗೋಕುಲ ಬಡಾವಣೆಯಲ್ಲಿರುವ ಜಿಲ್ಲಾ ಸಹಕಾರ ಯೂನಿಯನ್ನ ಸಹಕಾರ ಭವನದಲ್ಲಿ ಜಿಲ್ಲೆಯ ಪತ್ತಿನ ಸಹಕಾರ ಸಂಘಗಳ ಸಿಇಒಗಳಿಗೆ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ರಾಜ್ಯ ಸಹಕಾರ ಮಹಾಮಂಡಳ, ಜಿಲ್ಲಾ ಸಹಕಾರ ಯೂನಿಯನ್, ರಾಜ್ಯ ಪತ್ತಿನ ಸಹಕಾರ ಸಂಘಗಳ ಮಹಾಮಂಡಳ, ಸಹಕಾರ ಇಲಾಖೆ ಇವುಗಳ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ರಾಜ್ಯ ಮಟ್ಟದ ವಿಶೇಷ ತರಬೇತಿ ಕಾರ್ಯಕ್ರಮವನ್ನು ಸಹಕಾರ ರತ್ನ ಪ್ರಶಸ್ತಿ ಪುರಸ್ಕೃತ ಎನ್ ಗಂಗಣ್ಣ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಗಂಗಣ್ಣ, ಸಹಕಾರಿ ಕ್ಷೇತ್ರದಲ್ಲಿರುವ ಕಾನೂನು ತೊಡಕುಗಳನ್ನು ನಿವಾರಣೆ ಆಗಬೇಕಿದ್ದು ಇದನ್ನ ಸರಿಪಡಿಸುವ ಕಾರ್ಯ ಆಗಬೇಕಿದೆ ಎಂದರು. ನಮ್ಮಲ್ಲಿ ಕಾನೂನು ನೀತಿ ಜಾಸ್ತಿ ಮಾಡ್ತೀರಾ, ಆರೋಗ್ಯ ರೇಟ್ ಜಾಸ್ತಿ ಮಾಡ್ತೀರಾ, ನಮ್ಮಲ್ಲಿ ಸಾಲ ಕೊಡಿರ್ತಕ್ಕಂಥ ವ್ಯಕ್ತಿಗಳು ನಾವು ಸಾಲನ ಮರುಪಾವತಿ ಮಾಡಲಿಕ್ಕೆ ಏನಾದರೂ ಕಾನೂನು ಕ್ರಮ ತರಿಸ್ಬೋದು, ಕಾನೂನು ಕ್ರಮ ತರಿಸ್ಬೇಡಿ ಅಂತ ಹೇಳ್ತೀರ. ಮತ್ತೆ ನಮ್ಮಲ್ಲಿ ಯಾವ ರೀತಿ ವ್ಯಾಪಾರ ಮಾಡ್ಬೇಕು, ನಾವು ನಮ್ಮ ಸಂಸ್ಥೆ ಯಾವ ರೀತಿ ನಾವು ಲಾಭ ತರಬೇಕು, ಅದಕ್ಕೋಸ್ಕರ
ಸರ್ಕಾರದಲ್ಲಿ ಸಹಕಾರ ಇಲಾಖೆ ಅಧಿಕಾರಿಗಳು ಇರಬಹುದು, ನಮ್ಮ ಲಕ್ಷ್ಮೀ ಪಟೇಲ್ ಅವರು ಸಹಕಾರ ಇಲಾಖೆ ಅಧಿಕಾರಿಗಳು ನಾಗರಾಜ್ ಅಧಿಕಾರಿಗಳು ಗೊತ್ತಿರಬಹುದು ನಮಗೆ. ಆದ್ರೆ ನಮ್ಮ ಸಹಕಾರ ಸಂಘಗಳ ಮೇಲೆ ಕಾನೂನು ಮಾಡಬೇಕಾದ್ರೆ ಕೆಲವು ಮಿತಿ ಇತಿಗಳನ್ನು ಇಟ್ಟುಕೊಂಡು ಕಾನೂನು ಮಾಡಿದ್ರೆ ಬಹಳ ಉತ್ತಮ ಅಂತ ನಮ್ಮದು ಭಾವನೆ. ಅದೇ ರೀತಿಯಾಗಿ ಇವತ್ತು ನಮ್ಮ ಜಿಲ್ಲೆಯ ಹಿರಿಯ ಸಹಕಾರಗಳ ಸಂಬಂಧಿ ರಾಜೇಂದ್ರ ಅವರು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಸಹಕಾರ ಸಚಿವರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಹಳಷ್ಟು ನಮ್ಮಲ್ಲಿ ಕಾನೂನುಗಳು ತೊಡಗಿಸಿಕೊಂಡು ಆ ಕಾನೂನು ತೊಡಗಿಸಿಕೊಂಡು ಮಾರ್ಪಾಡು ಮಾಡಬೇಕು, ಹೊಸ ಹೊಸ ಕಾನೂನುಗಳನ್ನು ರೂಪಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ರಾಜ್ಯ ಮಟ್ಟದಲ್ಲಿ ಒಂದು ಒಂದು ಸಮಿತಿಯನ್ನು ರಚನೆ ಮಾಡಿ ಆ ಸಮಿತಿಗೆ ನಮ್ಮ ಹಿರಿಯ ಸಹಕಾರಿಗಳಾದಂತಹ ಲಕ್ಷ್ಮಣ ಸೌದಿಯವರ ಅಧ್ಯಕ್ಷತೆಯಲ್ಲಿ ನಮ್ಮ ಎಚ್ ಎಸ್ ನಾಗರಾಜನ್ ಅವರ ಅರೂಪರಾದಲ್ಲಿ ಆ ಒಂದು ಸಮಿತಿಯಲ್ಲಿ ನಿರ್ದೇಶಕ ಕೆಲಸ ಸೇವೆ ಮಾಡಿದ್ರೆ ಮೀಟರ್ ಬಡ್ಡಿ ಹಾವಳಿಗೆ ಜನ ತತ್ತರಿಸಿ ಹೋಗಿದ್ದು ಸದಾಶಿವನಗರದಲ್ಲಿ ನಡೆದ ಆತ್ಮಹತ್ಯೆ ಪ್ರಕರಣವೇ ಸಾಕ್ಷಿಯಾಗಿದ್ದು ಸಹಕಾರ ಕ್ಷೇತ್ರದಲ್ಲಿ ಹೆಚ್ಚು ಸಾಲ ಸೌಲಭ್ಯ ನೀಡುವ ಮೂಲಕ ಶೋಷಣೆ ಮುಕ್ತ ಸಮಾಜ ಆಗಬೇಕೆಂದು ಗಂಗಣ್ಣ ತಿಳಿಸಿದರು. ಸಹಕಾರ ಸಂಘದಲ್ಲಿ ತೆಗೆದುಕೊಂಡ ಸಾಲವನ್ನು ಪಾವತಿ ಮಾಡುವ ಮನೋಭಾವ ಬೆಳೆಯಬೇಕು ಎಂದು ಸಹಕಾರ ಸಂಘದಲ್ಲಿರುವ ಹಣವು ಜನರ ಹಣವಾಗಿದ್ದು ಯಾವುದೇ ಕಾರಣಕ್ಕೂ ಹಣ ದುರುಪಯೋಗವಾಗಬಾರದು ಎಂದು ಹೇಳಿದರು. ರಾಜ್ಯ ಸಹಕಾರ ಮಹಾಮಂಡಳದ ಕಾರ್ಯದರ್ಶಿ ಲಕ್ಷ್ಮೀಪತಯ್ಯ ಮಾತನಾಡಿ ಸಾಲ ಮರುಪಾವತಿಗೆ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ಕೋರಿದರು. ಸಹಕಾರ ಕ್ಷೇತ್ರ ಬಂಡವಾಳ ಏರ್ಸಿದಾಗ ನಾವು ವಿಸಿಟ್ ಕೊಟ್ಟೆವು ಸೊಸೈಟಿಗೆ ಸಂದರ್ಭದಲ್ಲಿ ಅವರು ಸಿಒಲ್ಲಿ ಅವರಿಗೆ ತುಂಬಾ ಏನಾಗ್ಬಿಟ್ಟಿತ್ತು, ಸುಮಾರು ಒಂದು 75 ವರ್ಷ ಆಗ್ಬಿಟ್ಟಿತ್ತು. ನಾನು ನಿಮ್ದು ಏನ್ ಅಂತ ಕೇಳಿದೆ, ನಮ್ಗೆ ಅವರು ನನ್ಗೆ ಏನ್ ಕೊಟ್ಟಿಲ್ಲ ಅಂತ ಅಂದ್ರು. ಯಾಕಂದ್ರೆ ಹಿಂದೆ ಸೊಸೈಟಿಗಳಲ್ಲಿ ಯಾರು ಕುತ್ಕೊಂತಿದ್ರು ಅವ್ರಿಗೆ ಸೆಕ್ರೆಟರಿ ಮಾಡ್ಕೊಂಡ್ರು, ಅವ್ರಿಗೆ ಏನು ಅಪಾಯಿಂಟ್ಮೆಂಟ್ ಲೆಟರ್ ಇಲ್ಲ, ಏನಿಲ್ಲ, ಎಲ್ಲರೂ ಗೇಟ್ ಹಾಕೋದು ಗೊತ್ತಿರಲಿಲ್ಲ. ಅವ್ರು ನಾನು ಏನು ಗೊತ್ತಿಲ್ಲ ಅಂದರು. ಆಮೇಲೆ ನನಗೆ ಈ ಗೌರ್ಮೆಂಟ್ ಸಿಪನ ಊರು ಬಂದರೆ ಎಲ್ಲ ಒಂದು ಕಡೆ ಗೊತ್ತಲ್ಲ, ಬಂದಾಗ ಈ ಏನಪ್ಪ ಯಜಮಾನರು ಏನು ಏನು ಗೊತ್ತಾಗ ಇತ್ತು ಅಂತ. ಸರ್ ನಮಗೂ ಗೊತ್ತಿಲ್ಲ, ಇವ್ರ ಮಗ ಆಲ್ರೆಡಿ ರಿಟೈರ್ಡ್ ಆಗ್ತಾರೆ ಗೌರ್ಮೆಂಟ್ ಆಗಿಸಿಲ್ಲ ಹಾಗೆ ಅಂದರೆ ಮಿಲ್ಕ್ ಸೊಸೈಟಿ ಇರ್ಬೋದು, ಬ್ಯಾಕ್ ಸೊಸೈಟಿ ಕೂಡ ಇರ್ಬೋದು, ಅವ್ರು ಸರ್ಕಾರದ ಅನುದಾನ ಆಗ್ತದೆ, ಸರ್ಕಾರದ ಸೌಲಭ್ಯ ಇರ್ತದೆ. ಆದರೆ ಈ ಕ್ರೆಡಿಟ್ ಸೊಸೈಟಿಗಳು ಕ್ರೆಡಿಟ್ ಸೊಸೈಟಿಗಳು ಏನೋ ಸದಸ್ಯರಿಂದ ಠೇವಣಿಯಿಂದ ತಮ್ಮ ಠೇವಣಿಯಿಂದ ನೀವು ಸಂಗ್ರಹ ಮಾಡಿಕೊಂಡು ನೀವು ನಡೆಸೋದು, ಆದ್ರಿಂದ ನಿಮ್ಮ ಸಿಇಒಗಳ ಜವಾಬ್ದಾರಿ ಹೆಚ್ಚಿರ್ತದೆ. ಯಾಕೆಂದ್ರೆ ದೊಡ್ಡ ದೊಡ್ಡ ಸಹಕಾರಿಗಳು ಎಲ್ಲ ಕಟ್ಟಿದಂತಹ ಸಂಸ್ಥೆಗಳಿದ್ವು ಕ್ರೆಡಿಟ್ ಸೊಸೈಟಿಗಳು, ಯಾರದೇ ಸಹಾಯ ಇರಲಿಲ್ಲ. ಸಮಾಜದಲ್ಲಿರುವ ಕಟ್ಟಕಡೆಯ ವ್ಯಕ್ತಿಯನ್ನ ಗುರುತಿಸುವ ಕಾರ್ಯವನ್ನ ಸಹಕಾರಿ ಕ್ಷೇತ್ರ ಮಾಡುತ್ತಿದೆ ಎಂದು ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷ ಬಿಜೆ ವೆಂಕಟೇಗೌಡ ಹೇಳಿದರು. ಈ ಕ್ಷೇತ್ರದ ಮುಖಾಂತರ ಯಾವುದೇ ಕೆಲಸವನ್ನು ಕೂಡ ನಾವು ಮಾಡ್ತಕ್ಕಂತ ಶಕ್ತಿ ಇವತ್ತು ಸಹಕಾರ ಕ್ಷೇತ್ರಕ್ಕೆ ಇದೆ. ಈ ಒಂದು ಸಹಕಾರ ಕ್ಷೇತ್ರದಲ್ಲಿ ಏನಿಗೆ ಒಂದು ಸಮಾಜದ ಕಟ್ಟಕಡೆಯ ವ್ಯಕ್ತಿಯನ್ನು ಕೂಡ ಗುರುತಿಸಿ ಸೇವೆಯನ್ನು ಕೊಡ್ತಕ್ಕಂತ ಯಾವ್ದಾದ್ರು ಕ್ಷೇತ್ರ ಇದೆ ಅದು ಸಹಕಾರಿ ಕ್ಷೇತ್ರ ಮಾತ್ರ. ಅದರಿಂದ ನಿಮ್ಮ ಕ್ಷೇತ್ರ ಬಹಳ ಪವಿತ್ರವಾದ್ದು. ನೀವೆಲ್ಲ ಕಾರ್ಯದರ್ಶಿಗಳಾಗಿ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತೀರಾ, ಶ್ರೀಮಂತರು ಕೆಲಸ ಮಾಡ್ತೀರಾ, ಬಡವರು ಕೆಲಸ ಮಾಡ್ತೀರಾ. ಇವಾಗ ಸಾಮಾನ್ಯ ಬಡವರು ಕೂಡ 5,000 10,000 50,000 ಸಾಲ ತಗೊಳ್ಳುವಂಥವ್ರು ಇದ್ದಾರೆ, ಶ್ರೀಮಂತರು ಕೂಡ ಸಾಲ ಪಡೆಯುವಂಥವ್ರು ಇದ್ದಾರೆ. ನೀವು ಆ ಬಡವರ ಒಂದು ಕೆಲಸ ಅಂತ ತಿಳ್ಕೊಂಡು ಒಂದು ಸಂಸ್ಥೆಗಳನ್ನು ಕಳಿಸೋ ದಿಕ್ಕಿನಲ್ಲಿ ಹೆಚ್ಚು ಹೆಚ್ಚು ಕೆಲಸವನ್ನು ಮಾಡಬೇಕು. ಈ ಸಂದರ್ಭದಲ್ಲಿ ಜಿಲ್ಲಾ ಸಹಕಾರಿ ಯೂನಿಯನ್ನ ಉಪಾಧ್ಯಕ್ಷ ವಿಪಿ ಕಾಂತರಾಜ್, ನಿರ್ದೇಶಕ ಎಸ್ ಲಕ್ಷ್ಮೀನಾರಾಯಣ, ರಾಜ್ಯಪತಿನ ಸಹಕಾರ ಸಂಘಗಳ ಮಹಾಮಂಡಳ ನಿರ್ದೇಶಕ ಜಿ ಮಲ್ಲಿಕಾರ್ಜುನಯ್ಯ, ಜಿಲ್ಲಾ ಸಹಕಾರ ಯೂನಿಯನ್ನ ಮಹಂತೇಶ್ ಹಿರೇಮಠ್ ಮತ್ತಿತರರು ಪಾಲ್ಗೊಂಡಿದ್ದರು. ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಶಿರಾ ತಾಲೂಕಿನ ದೊಡ್ಡ ಆಲದಮರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾರಿಗೆ ಸಂಸ್ಥೆ ಬಸ್ ಸಂಚಾರವನ್ನು ತಡೆದು ಶಾಲಾ ಕಾಲೇಜು ವೇಳೆಗೆ ಬಸ್ ಸೌಲಭ್ಯ ಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಇಂದು ಬೆಳಗ್ಗೆ 8 ಗಂಟೆಯಿಂದಲೇ ರಸ್ತೆ ಮೇಲೆ ಕುಳಿತು ಪ್ರತಿಭಟನೆ ನಡೆಸಿದ ಸುಮಾರು 150 ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಪೋಷಕರು ಸಾಥ್ ನೀಡಿದ್ದು, ಸರಿಯಾದ ಸಮಯಕ್ಕೆ ಬಸ್ ಬಾರದ ಕಾರಣ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗಲು ತೊಂದರೆಯಾಗುತ್ತಿದೆ. ಸಾರಿಗೆ ಸಂಸ್ಥೆಯ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಉಪಯೋಗವಾಗುತ್ತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇದರಿಂದ ಸುಮಾರು 1.5 ಗಂಟೆಗಳ ಕಾಲ ರಸ್ತೆಯ ಬದಿಗಳಲ್ಲಿ ಬಸ್ಸುಗಳು ಸಾಲಾಗಿ ನಿಂತಿದ್ದವು. ಸ್ಥಳಕ್ಕೆ ಆಗಮಿಸಿದ ಶಿರಾ ಸಾರಿಗೆ ಸಂಸ್ಥೆ ಅಧಿಕಾರಿ ವಿದ್ಯುತ್ ರಾವ್ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದಾಗ ಪ್ರತಿಭಟನೆ ಅಂತ್ಯಗೊಳಿಸಿದರು. ಅಲ್ಲಿ ಲೇಟ್ ಆಗಿ ಮಕ್ಕಳು
ಹಿರಿಯ ಚಲನಚಿತ್ರ ನಟಿ ಡಾಕ್ಟರ್ ಎಂ ಲೀಲಾವತಿ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಹುದಿನದ ಕನಸಾದ ಪಶು ಆಸ್ಪತ್ರೆಯನ್ನು ನೆಲಮಂಗಲ ತಾಲೂಕಿನ ಧರ್ಮನಾಯಕನ ತಾಂಡಿದ ಬಳಿ ರಾಜ್ಯದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ತೋಟದ ಮನೆಯಲ್ಲಿ ವಿಶ್ರಾಂತಿ ಪಡೆಯುತ್ತಿರುವ ಹಿರಿಯ ಚಲನಚಿತ್ರ ನಟಿ ಲೀಲಾವತಿರವರ ಆರೋಗ್ಯ ವಿಚಾರಿಸಿದ ಡಿಕೆಶಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆಯಿಂದ ನೂತನ ಪಶು ಆಸ್ಪತ್ರೆಯನ್ನು ಆರಂಭಿಸಿದ್ದು ಇದು ಹಿರಿಯ ನಟಿ ಡಾಕ್ಟರ್ ಎಂ ಲೀಲಾವತಿರವರ ಬಹುದಿನದ ಕನಸಾಗಿತ್ತು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿರುವ ಕಾರಣ ನೂತನ ಆಸ್ಪತ್ರೆಗೆ ಗೋಪೂಜೆ ಮಾಡಿ ಮೇವಿನ ಬೀಜ ವಿತರಿಸಿ ಡಿಕೆ ಶಿವಕುಮಾರ್ ಚಾಲನೆ ನೀಡಿದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಡಿಕೆ ಶಿವಕುಮಾರ್, ಒಂದು ವಾರದ ಹಿಂದೆ ಲೀಲಾವತಿ ಹಾಗೂ ವಿನೋದ್ ರಾಜ್ ನಮ್ಮ ಮನೆಗೆ ಬಂದಿದ್ರು. ಪಶು ವೈದ್ಯ ಶಾಲೆ ಕಟ್ಟಿದ್ದೀವಿ, ಉದ್ಘಾಟನೆ ಮಾಡಿಕೊಡಿ ಅಂದಿದ್ರು. ಎಷ್ಟೇ ದುಡ್ಡಿರಬಹುದು, ಇಂತಹ ಮನಸ್ಸು ಎಲ್ಲರಿಗೂ ಬರಲ್ಲ ಎಂದು ಕೊಂಡಾಡಿದರು. ಅದನ್ನು ನಾನು ಪರಿಶೀಲನೆ ಮಾಡಿ ಸಂಬಂಧಪಟ್ಟಂತ ಅಧಿಕಾರಿಗಳ ಹತ್ರ ಮಾತಾಡಿ ಏನು ಸರ್ಕಾರದಲ್ಲಿ ಏನು ಕಾನೂನಿನ ಚೌಕಟ್ಟಿನಲ್ಲಿ ಸಹಾಯ ಮಾಡಬೇಕು, ಈ ಭಾಗದ ಎಲ್ಲ ರೈತರಿಗೂ ಸಹಾಯ ಮಾಡ್ತೀವಿ. ನೋಡಿ, ಅವ್ರದ್ದೊಂದು ಡಿಮ್ಯಾಂಡ್ ಇದೆ, ಮೇಜರ್ ಡಿಮ್ಯಾಂಡ್. ಕಲಾವಿದರಿಗೆ ಪೆನ್ಷನ್ ಕೊಡಿಸ್ಬೇಕು ಅನ್ನೋದು ಒಂದು ಡಿಮ್ಯಾಂಡ್ ಇದೆ. ನನಗೆ ಒಂದು ಮನವಿ ಕೊಟ್ಟಿದ್ದಾರೆ. ಚಿಕ್ಕ ಚಿಕ್ಕ ಕಲಾವಿದರುಗಳಿಗೆ, ಲೈನ್ಮೆನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ, ಲೈಟ್ಮೆನ್ನು, ಟೆಕ್ನಿಷಿಯನ್ಸ್ ಇವರೆಲ್ಲರೂ ಕೂಡ ಒಂದು ಪೆನ್ಷನ್ ಕೊಡಬೇಕು ಅನ್ನೋದು ಒಂದು ಕೊಟ್ಟಿದ್ದಾರೆ. ಅವರು ನಮ್ಮ ಸಂಘಟನೆ ಅಧ್ಯಕ್ಷ ಫಿಲಂ ಚೇಂಬರ್ ಕಾಮರ್ಸ್ ಕೂಡ ಅವ್ರ ಜೊತೆ ನನಗೊಂದು ಅರ್ಜಿ ಕೊಟ್ಟಿದ್ದಾರೆ. ನಾನು ಅದನ್ನು ನಮ್ಮ ಚೀಫ್ ಮಿನಿಸ್ಟರ್ ಹತ್ರ, ಫೈನಾನ್ಸ್ ಮಿನಿಸ್ಟರ್ ಹತ್ರ ನಾನು ಮಾತಾಡ್ತೀನಿ. ನಮಗೂ ಕಲಾವಿದರಿಗೆ ಹೆಚ್ಚಿಗೆ ಶಕ್ತಿ ತುಂಬಬೇಕು ಅನ್ನೋದು ನಮ್ಮ ಆಸೆ ಇದೆ. ಇವತ್ತು ಕರ್ನಾಟಕ ಚಲನಚಿತ್ರ ಏನು ಒಂದು ನಮ್ಮೆಲ್ಲ ಕಲಾವಿದರುಗಳೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಬೆಳಕನ್ನು ತರುವಂಥ ಕೆಲಸ ನಮ್ಮ ಅನೇಕ ಪ್ರೊಡ್ಯೂಸರ್ಸು, ಡೈರೆಕ್ಟರ್ಸು, ಆ್ಯಕ್ಟರ್ಸು ಎಲ್ಲ ಕೂಡ ಭಾಳ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ವಯಸ್ಸಾದಮೇಲೆ ಭಾಳ ಕಷ್ಟ ಆಗ್ತಾಯಿದೆ ಅವ್ರ ಬದುಕು. ಇದ್ರ ಬಗ್ಗೆ ಯಾವ ರೀತಿ ಮಾಡಬೇಕು ಅಂತ ನಾನು ಚೇಂಬರ್ ಆಫ್ ಕಾಮರ್ಸ್ ಅವ್ರನ್ನ, ಫಿಲಮ್ ಪ್ರೊಡ್ಯೂಸರ್ಸ್ನ ಮತ್ತು ಕಲಾವಿದರ ಸಂಘದವ್ರನ್ನ ಅವ್ರನ್ನೆಲ್ಲ ಕೂಡ ಕರೆದು ಮಾತಾಡಿ ಒಂದು ತೀರ್ಮಾನ ಮಾಡ್ತೀನಿ. ನಟ ವಿನೋದ್ ರಾಜ್ಕುಮಾರ್ ಮಾತನಾಡಿ, ನೂತನ ಪಶು ಚಿಕಿತ್ಸಾಲಯ ನಮ್ಮ ತಾಯಿಯ ಕನಸು. ಸರ್ಕಾರದ ಪ್ರತಿನಿಧಿಯಾಗಿ ಡಿಕೆ ಶಿವಕುಮಾರ್ ಆಗಮಿಸಿದ್ದಾರೆ. ಪಶು ಆಸ್ಪತ್ರೆ ನಮ್ಮ ತಾಯಿ ಕನಸು. ಆಸ್ಪತ್ರೆ ಉತ್ತಮವಾಗಿ ನಡೆಯುತ್ತದೆ. ಆಸ್ಪತ್ರೆಗೆ ಎಲ್ಲ ಮೂಲಭೂತ ಸೌಲಭ್ಯ ಕಲ್ಪಿಸಿದ್ದೇವೆ ಎಂದರು. ಸಂತೋಷ ಮಾತಿಗೆ ಬೆಲೆ ಕೊಟ್ಟವರು, ತಾಯಿಯವರು ಬಂದರು ಅಂತ ಕರೆದಿದ್ದೆ, ಪ್ರೀತಿಯಿಂದ ಬಂದು ಉದ್ಘಾಟನೆ ಮಾಡಿ ಧೈರ್ಯ ಕೊಟ್ಟು, ಪ್ರೋತ್ಸಾಹ ಕೊಟ್ಟು, ಬರೀ ಒಂದೇ ಕೆಲಸ ಮಾಡ್ತಾರಲ್ಲ, ಇವತ್ತು ಕಲಾವಿದರು ಮಾಶಾಸ್ತ್ರನಾದ ಅರ್ಜಿ ಒಂದು ಇಟ್ಟಿದ್ದೀನಿ. ಕಲಾವಿದರು ಮಾತ್ರ ಅಲ್ಲ, ಎಲ್ಲ ತಂತ್ರಜ್ಞರು, ಎಲ್ಲ ಚಿತ್ರರಂಗದಲ್ಲಿ ಮಾಶಾಸ್ತ್ರ ಬೇಕು ಅನ್ನೋದು ಅದಕ್ಕೆ ಒಬ್ಬ ಸಂಜೆ ಕೊಟ್ಟಿದ್ದಾರೆ. ಕೊಟ್ಟಿದ್ದಾರೆ ನೋಡಿ, ನಾನು ಏನು ಮಾಡ್ತೀನಿ. ಇಲ್ಲಿ ಸೊನ್ನೆ ಕೊಪ್ಪದ ಸಬ್ ಸ್ಟೇಷನ್ ಒಂದು ಮೊಬೈಲ್ ಕಡೆ ಬಿಡಬೇಕು ಅಂತ ಹೇಳಿದಾಗ ಅದು ಒಂದು ಅರ್ಥ. ಅರಣ್ಯ ಇಲಾಖೆ ಇದು ತೊಂದರೆ ಅನುಭವಿಸ್ತದೆ. ಬಂದರೆ ಇದು ನಿರ್ವಹಣೆಗೋಸ್ಕರ ಇಟ್ಟಿರುವಂಥ ಭೂಮಿ ಯಾವುದೇ ವಿಧದಲ್ಲೂ ಅರಣ್ಯ ಇಲಾಖೆಗೆ ಸೇರುವಂಥದ್ದು ಅಲ್ಲವೇ ಅಲ್ಲ. ಆಮೇಲೆ ಇದು ಬ್ರಿಟಿಷರ ಸರ್ಕಾರದಲ್ಲಿ ಮಾಡಿರ್ತಕ್ಕಂಥ ಯಾವುದೋ ಒಂದು ಕಾನೂನು ಅಷ್ಟೇ. ಆದರೆ ಪಾಣಿನಲ್ಲಿ ಎಲ್ಲೂ ಅರಣ್ಯ ಅಂತಕ್ಕಂಥದ್ದು ಬರಲೇ ಇಲ್ಲ. ಹಿಂಗೆ 1975 ಅರಣ್ಯ ಸಂರಕ್ಷಣಾ ಕಾಯ್ದೆ ಏನು ಬರುತ್ತೋ ಅದರ ಪೂರ್ವದಲ್ಲಿ ಇರುವಂತಹ ಭೂಮಿಗಳಿವೆಲ್ಲ. ಇದೇ ಸಂದರ್ಭದಲ್ಲಿ ಲೀಲಾವತಿ ತೋಟದ ಮನೆಯಲ್ಲಿ ಚಲನಚಿತ್ರ ನಟ ಶಿವರಾಜ್ ಕುಮಾರ್ ಸಹ ಮಾತನಾಡಿದ್ರು. ವಾಯ್ಸ್ ಕನೆಕ್ಟ್ ಆಗುತ್ತೆ, ವಾಯ್ಸ್ ಕನೆಕ್ಟ್ ಇರ್ತದೆ, ಅದ್ರ ಬಗ್ಗೆ ಏನು ಇದಿಲ್ಲ. ಆದ್ರೂ ಆ ಏಜ್ಲು ಆ ಒಂದು ಹೇಳ್ತೀವಿ ತಾಳೋಂತ ಒಂದು ಕೆಪಾಸಿಟಿ ಇದೆಯಲ್ಲ, ಅದು ಸಾಧ್ಯ ಅಲ್ಲ. ಸಾಮಾನ್ಯವಾಗಿ ಯೋಗ ಪುರುಷರು ಅಂತಾರೆ ಅಂತವ್ರು ಅಂತ ಒಂದು ಇದು, ಅದಕ್ಕೆ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಬಾಡಿ. ಆಗಿನ ಕಾಲದವರು ಸ್ಟ್ರಾಂಗ್ ಆಗಿದ್ದಾರೆ, ಒಳ್ಳೆ ಮನಸ್ಸಿರೋರು, ಒಳ್ಳೆ ವ್ಯಕ್ತಿತ್ವ. ಅದಕ್ಕೆ ಇವತ್ತು ಲೀಲಾವತಿ ಅಮ್ಮವ್ರನ್ನ ನಾವು ಯಾಕೆ ಇಷ್ಟೊಂದು ಪ್ರೀತಿವ, ನಮ್ಮ ಅವಾಗಿಂದ ಅದೇ ಪ್ರೀತಿ. ನನ್ನ ಚಿಕ್ಕ ವಯಸ್ಸಿನ ನೋಡಿದ್ದಾರೆ, ನಾವು ಯಾವಾಗ ಕಂಡ್ರು ಅದೇ ಆತ್ಮೀಯತೆ, ಅದೇ ಒಂದು ಅಫೆಕ್ಷನ್. ಆ ಪ್ರೀತಿ ನಾವು ಯಾವಾಗಲೂ ಮರೆಯಕ್ಕಲ್ಲ. ಯಾಕಂದ್ರೆ ಇವಾಗ ನೋಡಿ ನಮ್ಗೊಂಥರ ವಿನೋದ್ ನೋಡಿದಾಗೆಲ್ಲ ನಮ್ಗೆ ಅವ್ರ ತಾಯಿ ನೋಡ್ದಂಗೆ ಆಗುತ್ತೆ. ಈ ಸಂದರ್ಭದಲ್ಲಿ ಸ್ಥಳೀಯ ಶಾಸಕ ಎನ್ ಶ್ರೀನಿವಾಸ್, ಪಶುಪಾಲನಾ ಇಲಾಖೆ ನಿರ್ದೇಶಕ ಮತ್ತು ಪ್ರಭಾರ ಆಯುಕ್ತ ಮಂಜುನಾಥ್ ಎಸ್ ಪಾಳೇಗಾರ್, ಡಾಕ್ಟರ್ ಅನಿಲ್ ಕುಮಾರ್, ಡಾಕ್ಟರ್ ಸಿದ್ದಪ್ಪ ಸೇರಿದಂತೆ ಹಲವಾರು ಮುಖಂಡರು ಹಾಗೂ ಅಧಿಕಾರಿ ವರ್ಗ ಹಾಜರಿದ್ದರು.
ತಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ನೆಲಮಂಗಲ. ದಕ್ಷಿಣ ಭಾರತದ ಖ್ಯಾತ ಬಹುಭಾಷಾ ನಟಿ ದಿವಂಗತ ಸೌಂದರ್ಯ ಅವರ ಹುಟ್ಟೂರಾದ ಕೋಲಾರದಲ್ಲಿ ಸರ್ಕಾರಿ ಶಾಲೆ ಅಭಿವೃದ್ಧಿ ಕನಸು ಹೊತ್ತಿದ್ದ ಸೌಂದರ್ಯ ಸ್ವಂತ ಖರ್ಚಿನಲ್ಲಿ ಶಾಲಾ ಕೊಠಡಿಯನ್ನ ಕಟ್ಟಿಸಿದ್ದರು. ಆದರೆ ಶಾಲೆಗೆ ಮತ್ತಷ್ಟು ಹೈಟೆಕ್ ಸ್ವರೂಪ ನೀಡಬೇಕು ಎನ್ನುವ ಅವರ ಕನಸಿಗೆ ವಿಧಿ ಅವಕಾಶ ನೀಡಲಿಲ್ಲ. ಆದರೆ ಸೌಂದರ್ಯ ಅವರ ಹುಟ್ಟೂರಿನ ಶಾಲೆಗೆ ಬೆಂಗಳೂರಿನ ಸಂಸ್ಥೆಯೊಂದು ಹೊಸ ಸ್ವರೂಪ ನೀಡುವಲ್ಲಿ ಯಶಸ್ವಿಯಾಗಿದೆ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗಂಜಿಗುಂಟೆ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿದ್ದ ಬಹುಭಾಷಾ ನಟಿ ದಿವಂಗತ ಸೌಂದರ್ಯ ಇದೇ ಗ್ರಾಮದಲ್ಲಿ ತಮ್ಮ ಕಿರಿಯ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮುಗಿಸಿದ್ದರು. ಕೋಲಾರದಲ್ಲಿ ಕೋಟಿಲಿಂಗೇಶ್ವರ ದೇಗುಲದಲ್ಲಿ ಶ್ರೀ ಮಂಜುನಾಥ ಚಿತ್ರದ ಚಿತ್ರೀಕರಣದ ವೇಳೆ ಬಿಡುವು ಮಾಡಿಕೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ ನಟಿ ಸೌಂದರ್ಯ 2001ರಲ್ಲಿ ಬಿಡುವ ಹಂತದಲ್ಲಿದ್ದ ಶಾಲಾ ಕಟ್ಟಡ ಗಮನಿಸಿ ತಾವು ಓದಿದ ಶಾಲೆಗೆ ಕೊಡುಗೆಯಾಗಿ 1.5 ಲಕ್ಷ ವೆಚ್ಚದಲ್ಲಿ ಸುಸಜ್ಜಿತ ಒಂದು ಶಾಲಾ ಕೊಠಡಿ ನಿರ್ಮಿಸಿ ಕೊಟ್ಟಿದ್ದವರು. ಒಂದು ಸಂದರ್ಭದಲ್ಲಿ ನಟಿ ಸೌಂದರ್ಯ ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ ಗ್ರಾಮದ ಬಗ್ಗೆ ವಿಶೇಷ ಕಾಳಜಿ ಇರಿಸಿಕೊಂಡಿದ್ರು. ಮುಂದೆ ಗ್ರಾಮದ ಶಾಲೆಗೆ ಕಾಂಪೌಂಡ್ ನಿರ್ಮಿಸಿ ಸುತ್ತಲೂ ಗಿಡಗಳನ್ನು ನೆಟ್ಟು ಹೈಟೆಕ್ ಟಚ್ ನೀಡಬೇಕು ಎಂಬುದು ಸೌಂದರ್ಯ ಅವರ ಕನಸಾಗಿತ್ತು. ಆದರೆ ಅವರ ಅಕಾಲಿಕ ನಿಧನದ ವಿಚಾರ ತಿಳಿದು ಗ್ರಾಮಕ್ಕೆ ಗ್ರಾಮವೇ ತೆರಳಿ ಅಂತಿಮ ಸಂಸ್ಕಾರದಲ್ಲೂ ಭಾಗಿಯಾದದ್ದನ್ನು ಇಂದಿಗೂ ಇಲ್ಲಿನ ಗ್ರಾಮಸ್ಥರು ಮರೆತಿಲ್ಲ. ಇನ್ನು ಸೌಂದರ್ಯ ಅವರ ನಿಧನದ ನಂತರ ಶಾಲೆ ಅಭಿವೃದ್ಧಿ ಕಾಣದೆ ಶಾಲೆಯ 3 ಕೊಠಡಿಗಳು ಮಳೆಯಾದರೆ ಸೋರುತ್ತಿರುವ ಪರಿಸ್ಥಿತಿ ಇತ್ತು. ಶಾಲಾ ಕಾಂಪೌಂಡ್ ಸಹ ಕುಸಿದು ಬೀಳುವಂತಿತ್ತು. ಈ ಬಗ್ಗೆ ಶಿಕ್ಷಣ ಇಲಾಖೆಯು ಗಮನ ಹರಿಸಿದ ಕಾರಣ ಶಾಲೆಗೆ ವಿದ್ಯಾರ್ಥಿಗಳ ಕೊರತೆಯೂ ಎದುರಾಗಿತ್ತು. ಶಾಲೆಯ ದುಸ್ಥಿತಿಯನ್ನ ಸರಿಪಡಿಸಲು ಶಿಕ್ಷಕರು ದಾನಿಗಳ ಮೊರೆ ಹೋಗಿದ್ದಾರೆ. ಶಿಕ್ಷಕಿ ವರಲಕ್ಷ್ಮಿ ಅವರ ಮನವಿಯಂತೆ ಸ್ಪಂದಿಸಿದ ಬೆಂಗಳೂರಿನ ಪ್ರಗತಿ ಚಾರಿಟೇಬಲ್ ಟ್ರಸ್ಟ್ನ ಅಧ್ಯಕ್ಷ ಮುನೇಶ್, ನಟಿ ಸೌಂದರ್ಯ ಅವರ ಕನಸನ್ನ ನನಸಾಗಿಸಲು ಈಗ ಶಾಲೆಯ ನೋಟವನ್ನ ಬದಲಿಸಿದ್ದಾರೆ. ಸೌಂದರ್ಯ ಅವರು ಕಟ್ಟಿಸಿದ್ದ ಶಾಲಾ ಕೊಠಡಿ ಸಂಪೂರ್ಣ ಶಿಥಿಲಾವಸ್ಥೆಗೆ ತಲುಪಿದ್ದು ಉಳಿದ ಕೊಠಡಿಗಳ ಮೇಲ್ಚಾವಣಿ ಸರಿಪಡಿಸಿದ್ದಾರೆ. ಜೊತೆಗೆ ಕೊಠಡಿಗಳಿಗೆ ಸುಣ್ಣ ಬಣ್ಣ, ಶಾಲೆಯ ಕಾಂಪೌಂಡ್ ದುರಸ್ತಿ ಮಾಡಿಸಿ ಗೋಡೆ ಮೇಲೆ ಬಣ್ಣ ಬಣ್ಣದ ಪೇಂಟಿಂಗ್ಸ್ ಮಾಡಿಸಿ ಹೈಟೆಕ್ ಟಚ್ ನೀಡಿದ್ದಾರೆ. ನಾವು ಈಗಾಗಲೇ ಶಿಕ್ಷಣ ಕ್ಷೇತ್ರ ಅಂದ ತಕ್ಷಣ ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿಪಡಿಸೋಣ ಅನ್ನೋ ಉದ್ದೇಶದಿಂದ ನಾವು ಕೆಲಸ ಮಾಡ್ತೇವೆ. ಸರ್ಕಾರಿ ಶಾಲೆಗಳನ್ನೇ ಯಾಕೆ ಅಭಿವೃದ್ಧಿಪಡಿಸ್ಬೇಕಂತಂದರೆ ಆ ಶಾಲೆಗಳಲ್ಲಿ ಓದ್ತಾರುವಂಥ ಎಲ್ಲ ಮಕ್ಕಳು ಇವತ್ತಿನ ಕಾಲದಲ್ಲಿ ಬಡ ಮಕ್ಕಳೇ ಆಗಿದ್ದಾರೆ, ಮಾರ್ಜಿನಲೈಸ್ಡ್ ಕಮ್ಯುನಿಟಿ ಕಡೆಯಿಂದ ಬಂದಿರುವಂಥ ಮಕ್ಕಳೇ ಆಗಿದ್ದಾರೆ. ಸೊ ಹಾಗಾಗಿ ಅಂಥ ಮಕ್ಕಳ ಒಂದು ಡೆವಲಪ್ಮೆಂಟ್ ಮಾಡಿದಾಗ ಆ ಶಾಲೆಗಳ ಮಕ್ಕಳ ದಾಖಲಾತಿ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತು ಕಲಿಕೆಯ ಸಾಮರ್ಥ್ಯ ಕೂಡ ಇನ್ಕ್ರೀಸ್ ಆಗುತ್ತೆ. ಈಗ ಮುಳಬಾಗಿಲು ತಾಲೂಕಿನಲ್ಲಿ ಈಗ ಎಸ್ಪೆಷಲಿ ನಾವು ನಮ್ಮ ಸೌಂದರ್ಯ ಅವರ ನಟಿ, ದಿವಂಗತ ಸೌಂದರ್ಯ ನಟಿ ಅವರು ಕನ್ನಡ ಭಾಷೆಗೆ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ, ನೆಲ ಜಲ ಭಾಷೆಗೆ ಹೆಚ್ಚು ಕೊಡುಗೆ ಕೊಟ್ಟಿದ್ದಾರೆ. ಅಂಥ ಒಂದು ಊರಿನಲ್ಲಿ ಅವರು ಹುಟ್ಟಿ ಬೆಳೆದಂಥ ಊರಿನಲ್ಲಿ ಇವಾಗ ಗಂಜಿಗುಂಟೆ ಅಂತ ಒಂದು ಗ್ರಾಮ, ಆ ಗ್ರಾಮದಲ್ಲಿರುವಂಥ ಕನ್ನಡ ಶಾಲೆಯನ್ನು ಉಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ಹೆಚ್ಚಾಗಿ ಒಂದು ಉತ್ತೇಜನ ಕೊಟ್ಟು ಆ ಶಾಲೆಗೆ ಕಾಂಪೌಂಡನ್ನು ಕಟ್ಟಿಸ್ಕೊಟ್ಟಿದ್ವಿ, ಮತ್ತು ಛಾವಣಿಯನ್ನು ಹಾಕ್ಸ್ಕೊಟ್ಟಿದ್ವಿ, ಮತ್ತು ಕಾಂಪೌಂಡ್ ಮೇಲೆ ಮತ್ತು ಶಾಲೆಗಳ ಮೇಲೆ ಎಲ್ಲ ಕೂಡ ನಾವು ಸುಣ್ಣ ಬಣ್ಣ ಮಾಡಿಸಿ ಬರಹಗಳನ್ನು ಬರೆದಿದ್ವಿ, ಮಕ್ಕಳು ಈಸಿಯಾಗಿ ನೋಡಿ ಕಲೀಲಿಕ್ಕೆ. ಮತ್ತು ಆ ಕಾಂಪೌಂಡ್ ಒಳಗಡೆ ಎಲ್ಲ ಒಂದು ಗಿಡಗಳನ್ನು ನೆಟ್ಟಿದ್ದೀವಿ. ಸೊ ಹೀಗಾಗಿ ಟೈಲ್ಸ್ ಹಾಕುವಂಥ ಕೆಲಸ ಮತ್ತು ಕಾಂಕ್ರೀಟ್ ಹಾಕುವಂಥ ಕೆಲಸಗಳನ್ನು ಕೂಡ ನಾವು ಮಾಡಿ ಇವತ್ತು ಆ ಶಾಲೆ ಎಷ್ಟು ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಿಂತ ಏನೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ ಏನು ಕಂಗೊಳಿಸ್ತಾ ಇದೆ. ಮಕ್ಕಳು ಖುಷಿ ಪಡ್ತಾರೆ ಡೈಲಿ ಶಾಲೆ ಬರಲಿಕ್ಕೆ, ದಾಖಲಾತಿ ಕೂಡ ಇನ್ಕ್ರೀಸ್ ಆಗ್ತಿದೆ ಅಂತ ನಾನು ಕೇಳ್ಪಟ್ಟೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಮನವಿ ಮಾಡೋದು ಏನಂತಂದರೆ ಸರ್ಕಾರಕ್ಕೂ ಕೂಡ ಸರ್ಕಾರಿ ಶಾಲೆಗಳನ್ನು ನಾವೆಲ್ಲ ಉಳಿಸ್ಬೇಕು ಬೆಳೆಸಬೇಕು, ಅದೊಂದು ಅಭಿಯಾನನೇ ಅಂತ ನಾವು ಮಾಡಿಕೊಂಡು ಇವತ್ತು ಸರ್ಕಾರಿ ಶಾಲೆಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ವಿ, ನಮಗೆಲ್ಲ ಸಹಕಾರನೂ ಸಿಗ್ತಾ ಇದೆ. ಸೊ ಹೀಗೆ ನಾವು ಇನ್ನೂ ಮುಂದಿನ ದಿವಸಗಳು ಹೆಚ್ಚು ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಉಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಆ ಭಾಷೆಯನ್ನು ಬೆಳೀಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಬೆಳೆಸೋದ್ರ ಜೊತೆಗೆ ಬಳಸಲಿಕ್ಕೆ ಕೂಡ ನಾವು ಪ್ರಯತ್ನ ಮಾಡ್ತೀವಿ. ಒಂದು ಶಾಲೆಗಳು ಉಳಿಬೇಕಂತಂದರೆ ಸರ್ಕಾರಿ ಶಾಲೆಗಳನ್ನು ಉಳಿಬೇಕಂತಂದರೆ ಆ ಮಕ್ಕಳ ಒಂದು ದಾಖಲಾತಿ ಸಂಖ್ಯೆ ಜಾಸ್ತಿ ಆಗಬೇಕು, ಹಾಗಾಗಿ ಭಾಷೆ ಕೂಡ ಉಳಿಯುತ್ತೆ ಅಂತ ನಾನು ಹೇಳಲಿಕ್ಕೆ ಈ ಮೂಲಕ ಇಷ್ಟಪಡ್ತೀನಿ. ಶಾಲೆಗೆ ಸುಸಜ್ಜಿತ ಶಾಲೆ ನಿರ್ಮಿಸಿ ಮುಂದೆ ಲೈಬ್ರರಿ, ಶಾಲಾ ಕಟ್ಟಡದ ಸುತ್ತ ಮೈದಾನ, ಕಾಂಪೌಂಡ್, ಹಸಿರು ವಾತಾವರಣ ನಿರ್ಮಿಸುವ ಕನಸು ಕಟ್ಟಿದ್ರು. ಸೌಂದರ್ಯ ಅವರ ಕನಸಿನ ಬಗ್ಗೆ ಶಿಕ್ಷಕರು ಮಾಹಿತಿ ನೀಡಿದಾಗ ತಮ್ಮ ಕೈಲಾದ ನೆರವು ನೀಡಿರುವ ಟ್ರಸ್ಟ್ ಇದೀಗ ಶಾಲೆಯ ಒಳನೋಟ ಮತ್ತು ಹೊರನೋಟವನ್ನು ಬದಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಕೋಲಾರ ಜಿಲ್ಲೆಯ ನಂಗಲಿ ಪೊಲೀಸ್ ಠಾಣೆ ಪೊಲೀಸರು ಮುನಿರಾಜು ಎಂಬಾತನನ್ನ ಬೈಕ್ ಕಳವು ಕೇಸ್ನಲ್ಲಿ ಬಂಧಿಸಿದ್ದು ಆರೋಪಿ ಬಂಧನ ಮಾಹಿತಿ ಗೌಪ್ಯವಾಗಿರಿಸಿ ಕಾನೂನು ಬಾಹಿರವಾಗಿ 15 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಿಸಿದ್ದರು ಎಂಬ ಆರೋಪ ಸಾಬೀತಾಗಿದೆ.
ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ ಹಾಗೂ ಪೇದೆಗಳಾದ ಮಂಜುನಾಥ್ ಮತ್ತು ಮಹಂತೇಶ್ ಕಳೆದ ಆಗಸ್ಟ್ 20ರಂದು ಆಂಧ್ರ ಮೂಲದ ಮುನಿರಾಜು ಎಂಬಾತನನ್ನ ಬೈಕ್ ಕಳವು ಪ್ರಕರಣದ ಅಡಿ ಬಂಧಿಸಿದ್ದು, ಯಾವುದೇ ಮಾಹಿತಿಯನ್ನ ನೀಡದೆ ಗೌಪ್ಯವಾಗಿ ಈತನನ್ನು ಕಸ್ಟಡಿಯಲ್ಲಿ ಇರಿಸಿ ಚಿತ್ರಹಿಂಸೆ ನೀಡಿದ್ದಾರೆಂದು ಪೋಷಕರು ದೂರಿದ್ದರು. ಆರೋಪಿ ಮುನಿರಾಜು ಎಡಗಾಲು ಗಾಯಗೊಂಡಿದ್ದರೂ ಚಿಕಿತ್ಸೆಯನ್ನ ಕೊಡಿಸದೆ ಬಂಧನದಲ್ಲಿ ಇರಿಸಿದ್ದು, ಅನಾರೋಗ್ಯದಿಂದ ಆರೋಪಿ ಮುನಿರಾಜು ಸೆಪ್ಟೆಂಬರ್ 1ರಂದು ಸಾವನ್ನಪ್ಪಿದ. ನಂಗಲಿ ಪೊಲೀಸರ ವಿರುದ್ಧ ದೌರ್ಜನ್ಯ ಹಾಗೂ ಲಾಕಪ್ ಡೆತ್ ಆರೋಪದ ಮೇರೆಗೆ ಪೋಷಕರು ದೂರು ದಾಖಲಿಸಿದ್ದರು. ದೂರಿನ ವಿಚಾರಣೆ ನಡೆಸಿದ ಕೋಲಾರ ಅಡಿಷನಲ್ ಎಸ್ಪಿ ಭಾಸ್ಕರ್ ವಿಚಾರಣೆಯಲ್ಲಿ ಪೊಲೀಸರು ಆರೋಪಿ ಬಂಧನ ಮಾಹಿತಿ ಗೌಪ್ಯವಾಗಿಟ್ಟು ಚಿತ್ರಹಿಂಸೆ ನೀಡಿದ್ದು ಸಾಬೀತಾಗಿದೆ. ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್, ಪೇದೆಗಳಾದ ಮಂಜುನಾಥ್ ಹಾಗೂ ಮಹಂತೇಶ್ ವಿರುದ್ಧ ಕೇಸ್ ದಾಖಲಾಗಿದೆ. ಪ್ರಕರಣದ ನಂತರ ಕೋಲಾರ ನಗರ ಠಾಣೆಗೆ ಪ್ರದೀಪ್ ಸಿಂಗ್ರನ್ನ ವರ್ಗಾಯಿಸಲಾಯಿತು. ಆದರೆ ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ಕೋಲಾರ ನಗರ ಠಾಣೆಯಲ್ಲಿ ಅಧಿಕಾರವನ್ನ ಸ್ವೀಕರಿಸದೆ ಪ್ರದೀಪ್ ಸಿಂಗ್ ಪರಾರಿಯಾಗಿದ್ದಾನೆ ಎಂದು ತಿಳಿಸಿದ್ದಾರೆ. ದಿನಾಂಕ 21/11/2023 ನಂಗ್ಲಿ ಠಾಣೆಯಲ್ಲಿ ಈ ಹಿಂದೆ ಸಬ್ ಇನ್ಸ್ಪೆಕ್ಟರ್ ಆಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಂತಹ ಪ್ರದೀಪ್ ಸಿಂಗ್ ಮತ್ತು ಅಲ್ಲಿಯ ಸಿಬ್ಬಂದಿಗಳಾದಂತಹ ಮಂಜುನಾಥ ಮತ್ತು ಮಹಂತೇಶ್ ಪೂಜಾರಿ ಇವರ ಮೇಲೆ ಒಂದು ಪ್ರಕರಣ ದಾಖಲಾಗುತ್ತೆ. ವಿಷಯ ಏನಂತ ಹೇಳಿದರೆ, ಆಗಸ್ಟ್ 25 ಒಂದು ಕಳವು ಪ್ರಕರಣದಲ್ಲಿ ಆಂಧ್ರ ಪ್ರದೇಶದ ಮದನಪಲ್ಲಿ ಪ್ರದೇಶದ ಮುನಿರಾಜು ಮತ್ತು ಬಾಲಾಜಿ ಅಂತ ಹೇಳುವ ಇಬ್ಬರು ಆಸಾಮಿಗಳನ್ನು ಕರ್ಕೊಬಂದು ವಿಚಾರಣೆ ನೆಪದಲ್ಲಿ ನಂಗ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು ಅಕ್ರಮವಾಗಿ ಕೂಡಿಟ್ಟು ಬಾಲಾಜಿಗೆ ಆತನ ಕಾಲಿನಲ್ಲಿ ದೈಹಿಕ ಸಮಸ್ಯೆಯಾಗಿ, ಅದು ಕಾಲಿನಲ್ಲಿ ಇನ್ಫೆಕ್ಷನ್ ಆಗಿ ಆತನಿಗೆ ಸರಿಯಾದಂಥ ಸಮಯಕ್ಕೆ ಚಿಕಿತ್ಸೆ ಸಿಗದೇ ಇದ್ದ ಕಾರಣ ಅದು ಹೆಚ್ಚಾಗಿ ಬೇರೆ ಮಲ್ಟಿಪಲ್ ಆರ್ಗನ್ ಫೇಲ್ಯೂರು ಹೀಗೆಲ್ಲ ಆಗಿ ಆತನ ಸಾವಿಗೆ ಕಾರಣ ಆಗಿದೆ. ಇದಕ್ಕೆಲ್ಲ ಕಾರಣ ನಂಗ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಪ್ರದೀಪ್ ಸಿಂಗ್ ಅವರು ಮುನಿರಾಜನ್ನು ಅಕ್ರಮವಾಗಿ ಠಾಣೆಯಲ್ಲಿ ಅಥವಾ ಅವರ ಸುಭಾರ್ತಿಯಲ್ಲಿ ಬಂಧನದಲ್ಲಿಟ್ಟು ಸಾವಿ ಕಾರಣದ ಬಗ್ಗೆ ಅವರ ಮೇಲೆ ನಂಗ್ಲಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಈಗಾಗಲೇ ಪ್ರದೀಪ್ ಸಿಂಗ್ ಅವರು ಇಲ್ಲಿಂದ ವರ್ಗಾವಣೆಯಾಗಿ ಅವರು ಕೋಲಾರ ನಗರ ಠಾಣೆಗೆ ವರ್ಗಾವಣೆ ಆಗಿದೆ. ಆದರೂ ಅವರು ಇನ್ನೂ ರಿಪೋರ್ಟ್ ಆಗಿಲ್ಲ. ಅವರು ಸಿಕ್ಕಂತ ಹೇಳಿ ಅವರು ಗೈರು ಹಾಜರಾಗಿದ್ದಾರೆ. ಈಗ ಅದರ ಬಗ್ಗೆ ತನಿಖೆ ನಡೀತಾ ಇದೆ. ಆರೋಪಿಗಳಾದ ಮೂವರನ್ನು ಬಂಧಿಸಿ ಕಾನೂನು ರೀತಿ ಕ್ರಮ ಜರುಗಿಸುವುದಾಗಿ ಅಡಿಷನಲ್ ಎಸ್ಪಿ ಎವಿ ಭಾಸ್ಕರ್ ಹೇಳಿಕೆ ಕೊಟ್ಟಿದ್ದು, ಇದರ ಕಾರ್ಯಾಚರಣೆ ಯಾವ ರೀತಿ ಮುಂದುವರಿಯುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ಗೌರಿಬಿದನೂರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಧೂಳು ಸಂಗ್ರಹ ಯಂತ್ರಕ್ಕೆ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಚಾಲನೆ ನೀಡಿದರು. ನಗರದ ಸ್ವಚ್ಛತೆಯ ಹಿತದೃಷ್ಟಿಯಿಂದ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತಿದೆ. ಈ ನಿಟ್ಟಿನಲ್ಲಿ ರಸ್ತೆಯ ಬದಿಗಳಲ್ಲಿ ಅತಿ ಹೆಚ್ಚು ಮಣ್ಣು ಸಂಗ್ರಹವಾಗಿರುವ ಹಿನ್ನೆಲೆಯಲ್ಲಿ ಧೂಳು ಸಂಗ್ರಹ ಯಂತ್ರವನ್ನ ಬಳಕೆ ಮಾಡಲಾಗುತ್ತಿದೆ ಎಂದು ತಿಳಿಸಿದ ಶಾಸಕರು, ಧೂಳು ಸಂಗ್ರಹ ಯಂತ್ರವನ್ನ ಬಳಸಿ ನಗರದ ವಿವಿಧ ರಸ್ತೆಗಳಲ್ಲಿ ವಾರಕ್ಕೊಮ್ಮೆ ಧೂಳು ತೆಗೆಯುವ ಕಾರ್ಯವನ್ನ ಮಾಡಲಾಗುವುದು ಎಂದು ತಿಳಿಸಿದರು. ಆರ್ ಮಂಜುನಾಥ್, ಅಮೋಕ್ ಟಿವಿ, ಗೌರಿಬಿದನೂರು.
ಚಿಂತಾಮಣಿ ನಗರದ ಎಆರ್ಟಿಒ ಕಚೇರಿ ವತಿಯಿಂದ ವಾಯುಮಾಲಿನ್ಯ ನಿಯಂತ್ರಣ ಜಾಗೃತಿ ಮಾಸಾಚರಣೆ ಹಮ್ಮಿಕೊಂಡಿದ್ದು ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಹೊಗೆ ರಹಿತ ವಾಹನಗಳನ್ನು ಚಲಾಯಿಸಿ ಎಂದು ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು. ನಗರದ ಪ್ರಮುಖ ಬೀದಿಗಳಲ್ಲಿ ಸಹಾಯಕ ಪ್ರಾದೇಶಿಕ ಕಚೇರಿ ವತಿಯಿಂದ ಜಾಗೃತಿ ಮಾಸಾಚರಣೆಯನ್ನು ಹಮ್ಮಿಕೊಂಡಿದ್ದು ಹಿರಿಯ ಮೋಟಾರ್ ನಿರೀಕ್ಷಕ ವೆಂಕಟೇಶ್ ಮಾತನಾಡಿ, ನಗರ ಪಟ್ಟಣಗಳಲ್ಲಿ ಯಥೇಚ್ಛವಾಗಿ ವಾಯು ಮಾಲಿನ್ಯ ಹೆಚ್ಚಾಗುತ್ತಿದ್ದು ಆದ್ದರಿಂದ ಆಗುವ ದುಷ್ಪರಿಣಾಮಗಳು ಮನುಷ್ಯರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮವನ್ನು ಉಂಟು ಮಾಡುತ್ತದೆ. ಶ್ವಾಸಕೋಶ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಂದ ಮನುಷ್ಯರು ತುತ್ತಾಗುವ ಪರಿಸ್ಥಿತಿಗಳು ಹೆಚ್ಚಾಗದ್ದು ಮುಂದಿನ ಪೀಳಿಗೆ ಉತ್ತಮ ಆರೋಗ್ಯಯುತವಾಗಿ ಬೆಳೆಯಬೇಕಾದರೆ ವಿವಿಧ ರೀತಿಯ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ ಎಂದರು. ಈಗ ಮನುಷ್ಯ ಜೀವನ ಮಾಡಬೇಕಾದಾಗ ಪಂಚಭೂತಗಳು ಮತ್ತು ಪಂಚೇಂದ್ರಿಯಗಳು ಇರಬೇಕು. ಪಂಚಭೂತಗಳು ಅಂದರೆ ವಾಯು, ಗಾಳಿ, ಆಕಾಶ, ಭೂಮಿ, ಈ ಥರ ಪಂಚಭೂತ ಪಂಚೇಂದ್ರಿಯಗಳು ಅಂದರೆ ನಮ್ಮ ದೇಹದಲ್ಲಿ ಚರ್ಮ, ಕಣ್ಣು ಇವೆಲ್ಲ ಚೆನ್ನಾಗಿರ್ಬೇಕು ಅಂದರೆ ನಾವು ವಾಯು ಗುಣಮಟ್ಟವನ್ನು ಕಾಪಾಡ್ಕೊಂಡ್ಬರ್ಬೇಕು. ಈ ನಮ್ಮ ಇಲಾಖೆಯಿಂದ ದೇಹೋದ್ದೇಶ ಏನಪ್ಪ ಅಂದರೆ ವಾಯು ಗುಣಮಟ್ಟವನ್ನು ಕಾಪಾಡಬೇಕಾದಾಗ ವಾಹನವನ್ನು ಸುಸ್ಥಿತಿಯಲ್ಲಿ ಇಡಬೇಕು, ಕಲಬೆರಕೆ ಇಂಧನ ಹಾಕಬಾರ್ದು, ಹಾಗೆ ಸಡನ್ನಾಗಿ ಬ್ರೇಕ್ ಹೊಡೆಯೋದು, ಆ ರೀತಿ ವಾಹನವನ್ನು ಸುಸ್ಥಿತಿಯಲ್ಲಿ ಇದ್ದು ಸರ್ವಿಸ್ ಆಗಾಗ ಸರ್ವಿಸ್ ಮಾಡ್ಕೊಳ್ತಾ ಇರಬೇಕು. ಇವೆಲ್ಲ ನಾವು ಉಳಿಸ್ಕೊಂಡಾಗ ಏನಾಗುತ್ತೆ ಅಂದರೆ ನಾವು ಮುಂದಿನ ಪೀಳಿಗೆಗೆ ನಮ್ಮ ವಾಯುವನ್ನು ಗುಣಮಟ್ಟದಲ್ಲಿ ಕೊಡಬಹುದು. ಹಿಂದಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರಪ್ಪ ರಾಜ ಮಹಾರಾಜರುಗಳು ಅಂದರೆ ಅಶೋಕಕಟ್ಟೆ ಕಟ್ಟೋದು, ಈ ರೀತಿ ಎಲ್ಲ ಇದನ್ನು ವಾಯು ಮುಂದಿನ ಪೀಳಿಗೆ ಏನು ಕೊಡುಗೆ ಕೊಡಬೇಕು ಅನ್ನೋದನ್ನು ಅವರು ಕೊಡ್ತಾ ಇದ್ರು. ಈಗ ನಾವೇನು ಮಾಡ್ತಾ ಇದ್ದೀವಿ, ನಮಗೆ ಮಾತ್ರ ನಾವು ಮಾಡ್ಕೊಳ್ತಾ ಇದ್ದೀವಿ. ಹಾಗೂ ಹಿಂದಿನ ಕಾಲದಲ್ಲಿ ಆಸ್ಪತ್ರೆಗಳು ಇಲ್ಲೋ ಒಂದು ತಿಂಗಳು ಜಿಲ್ಲಾಸ್ಪತ್ರೆ ಅಥವಾ ತಾಲೂಕು ಆಸ್ಪತ್ರೆ ಮಾತ್ರ ಇತ್ತು. ಈಗ ಇದ್ದೀ ಕಾಲದಲ್ಲಿ ಈಗ ಎಲ್ಲರ ಮನೆಗೂ ಡಾಕ್ಟರ್ಗಳಿದ್ದಾರೆ, ಎಲ್ಲರ ಸಂಧಿಯೆಲ್ಲ ಕ್ಲಿನಿಕ್ಗಳಿದ್ದಾವೆ. ಆದರೆ ಅದೇ ರೀತಿ ಏನಾಗಿದೆ ಅಂದರೆ ಈಗಿನ ಪರಿಸ್ಥಿತಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಗಳು ಅತಿ ಹೆಚ್ಚಾಗ್ತಾ ಇದ್ದಾವೆ, ತಮ್ಮಗೆಲ್ಲರೂ ಗಮನಕ್ಕೆ ಬಂದಿದೆ. ಈ ಇದರಿಂದ ನಾವು ಈ ಕ್ಯಾನ್ಸರ್ ಯಾಕಪ್ಪ ಬರ್ತಾ ಇದೆ ಅಂದರೆ ನಮ್ಮ ವಾಯು ಮಾಲಿನ್ಯ ಗುಣಮಟ್ಟದ ಒಂದು ಕಾಪಾಡ್ಕೊಂಡಲ್ಲಿ ಬರದಲ್ಲ ಇರೋದ್ರಿಂದ ಕ್ಯಾನ್ಸರ್ ಬರ್ತಾ ಇದೆ. ಹಾಗೆ ಹಾರ್ಟ್ ಅಟ್ಯಾಕ್ಗಳು ಸಹ ನಮ್ಮ ತಜ್ಞ ವೈದ್ಯರ ಪ್ರಕಾರ ಹಾರ್ಟ್ ಅಟ್ಯಾಕ್ಗಳು ಸಹ ಹೃದಯಾಘಾತಗಳು ಸಹ ಈ ವಾಯು ಮಾಲಿನ್ಯದಿಂದ ಆಗ್ತಾ ಇದೆ ಅಂತ ಹೇಳಿದ್ದಾರೆ ತಜ್ಞ ವೈದ್ಯರುಗಳು. ಅದೇ ರೀತಿ ನಮ್ಮ ಚಿಂತಾಮಣಿ ಪ್ರಾದೇಶಿಕ ದೇಹೋದ್ದೇಶ ಏನಪ್ಪ ಅಂದರೆ ನಾವು ಆದಷ್ಟು ವಾಹನಗಳನ್ನು ಕಡಿಮೆ ಬಳಸಿ ಇಂಧನಗಳನ್ನು ಆದಷ್ಟು ಸೈಕಲ್ಲು ಮತ್ತು ವಾಕಿಂಗ್ ಅಂತ ಮಾಡ್ಕೊಂತ ವಾಯು ಗುಣಮಟ್ಟವನ್ನು ನಮ್ಮ ಮುಂದಿನ ಪೀಳಿಗೆ ಕೊಡಬೇಕಾಗಿ ಈ ಮೂಲಕ ನಮ್ಮ ಪ್ರಾದೇಶಿಕ ಕಚೇರಿಯಿಂದ ನಾವು ಕಳಕಳಿಯ ಮನವಿ ಮಾಡ್ಕೊಂತ ಇದ್ದೀವಿ ಸಾರ್ವಜನಿಕರಲ್ಲಿ. ಎಆರ್ಟಿಒ ಅಧೀಕ್ಷಕ ವೇಣುಗೋಪಾಲ್ ಮಾತನಾಡಿ, ಇತ್ತೀಚೆಗೆ ಯಥೇಚ್ಛವಾಗಿ ಅಪಘಾತ ಹೆಚ್ಚಾಗುತ್ತಿದ್ದು ವಾಹನ ಚಲಾಯಿಸುವಾಗ ಸಂಚಾರಿ ನಿಯಮಗಳನ್ನು ಪಾಲಿಸಿ ದ್ವಿಚಕ್ರ ವಾಹನ ಓಡಿಸುವಾಗ ಹೆಲ್ಮೆಟ್ ನ ತಪ್ಪದೇ ಕಡ್ಡಾಯವಾಗಿ ಧರಿಸಿ ಪ್ರಾಣ ಹಾನಿಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯತೆ ಎಂದರು. ಸ್ವಲ್ಪ ನಿಮ್ಮ ಇಚ್ಛೆಯಿಂದ ನೀವು ಏನಿದೆ ಅಂದ್ರೆ ಕಾನೂನನ್ನು ಪಾಲನೆ ಮಾಡಬೇಕು. ಹೆಂಗಂದ್ರೆ ಹೆಂಗೆ ಪೆರಾಪೆರಿ ಗಾಡಿ ಓಡಿಸಿದ್ರೆ ಅಪಘಾತ ಹಾಗೇ ಆಗುತ್ತೆ. ಮತ್ತೆ ಹೆಲ್ಮೆಟ್, ಸರ್ಕಾರ ಹೆಲ್ಮೆಟ್ ಕೊಟ್ಟಿದೆ. ಹೆಲ್ಮೆಟನ್ನು ISI ಬ್ರ್ಯಾಂಡ್ ಇರೋ ಹೆಲ್ಮೆಟ್ ಅನ್ನು ನೀವು ಅಳವಡಿಸಲೇಬೇಕು. ಯಾವಾಗ ಅಳವಡಿಸಿಲ್ಲ ನಿಮ್ಮ ಸ್ವಂತ ಇಚ್ಛೆಯನ್ನು ನೀವು ಅಪರಾಧನ ಮಾಡ್ತೀರಿ. ಹೆಲ್ಮೆಟ್ ಅಳವಡಿಸ್ಕೊಂಡು ಹೋದ್ರೆ ನಿಮಗೆ ತೊಂದರೆ ಆದ್ರೂ ತಲೆಗೆ ತೊಂದರೆ ಆಗೋದನ್ನು ತಪ್ಪಿಸ್ಬೋದು. ಆವಾಗ ನಿಮ್ಮ ಪ್ರಾಣವನ್ನು ನಾವು ಉಳಿಸ್ಬೋದು. ಡಾಕ್ಟರ್ ಉಳಿಸ್ಬೇಕಾದ್ರೂ ತಲೆಗೆ ಪೆಟ್ಟಾಗದೆ ಹೆಲ್ಮೆಟ್ ಇದ್ರೆ ಕನ ಅವರು ಜೀವ ಮತ್ತೆ ಜೀವ ಬಂದು ಮನೆಗೆ ಅವರು ಹೋಗ್ತಾರೆ, ಇಲ್ಲಾಂದ್ರೆ ಸಾಕಷ್ಟು ಅನಾಹುತ ಆಗಿ ತೊಂದರೆಗೆ ಬೀಳ್ತಾರೆ. ಈ ಸಂದರ್ಭದಲ್ಲಿ ಅಧೀಕ್ಷಕರು ವೇಣುಗೋಪಾಲ್, ದೇವರಾಜ್, ಪ್ರೇಮ್ ಕುಮಾರ್, ಅಬ್ದುಲ್ಲಾ, ಪ್ರವೀಣ್ ಕುಮಾರ್ ಹಾಗೂ ಸಿಬ್ಬಂದಿ ಹಾಜರಿದ್ದರು. ವೆಂಕಟಾಚಲಪತಿ, ಅಮೋಕ್ ಟಿವಿ, ಚಿಂತಾಮಣಿ. ಗುಟ್ಕಾ ಖರೀದಿ ನೆಪದಲ್ಲಿ ಕಿರಾಣಿ ಅಂಗಡಿಗೆ ಆಗಮಿಸಿದ ಯುವಕ ಅಂಗಡಿಯಲ್ಲಿದ್ದ ಮಹಿಳೆಗೆ ಯಾಮಾರಿಸಿ 15 ಗ್ರಾಂ ಚಿನ್ನದ ಮಾಂಗಲ್ಯವನ್ನು ದೋಚಿ ಪರಾರಿಯಾಗಿರುವ ಘಟನೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ರುಪಿನಾಳ ಗ್ರಾಮದಲ್ಲಿ ನಡೆದಿದೆ. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ರೂಪಿನಾಳ ಗ್ರಾಮದಲ್ಲಿ ಗುಟ್ಕಾ ಖರೀದಿ ನೆಪದಲ್ಲಿ ಕಿರಾಣಿ ಅಂಗಡಿಗೆ ಆಗಮಿಸಿದ್ದ ಯುವಕ ಮಹಿಳೆಗೆ ಯಾಮಾರಿಸಿ ಚಿನ್ನದ ಮಾಂಗಲ್ಯ ದೋಚಿ ಎಸ್ಕೇಪ್ ಆಗಿದ್ದಾನೆ. ಕಳ್ಳತನ ಮಾಡುವ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಅಂಕಲಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಸಂಭವಿಸಿದೆ. ನಂತರ ಉದ್ದಿನಕಾಯಿ ತೆಂಗಿನಕಾಯಿ ಇದ್ರಿ ತಂದ್ರಿ, ಮತ್ತು ಅವ್ರು ತಗೊಂಡಾರ ಒಂದು ಕಾಗದ ಕೊಟ್ಟಿದಾರಲ್ಲ ಅವಾಗ ಯಾನ್ ನನಗೆ ಸಮಜಲಿಲ್ಲ ರೀ, ಗೊತ್ತಾಗ್ಲಿಲ್ಲ ಏನಿದ್ರು ಕಾಗದಾಗ ಯಾನ್ ಇಲ್ರಿ, ಖಾದಿ ಕಾಗದ ಇತ್ತು. ಏನು ಪೇಪರ್ ಇದ್ರು? ಹಾಂ, ಪೇಪರ್ ಇದ್ದಾಗ ಖಾಲಿ ಕಾಗದ ಇತ್ತು, ಬರ್ದಿಲ್ಲ ಇಲ್ರಿ. ಏನ್ ಮಾಡಿರಿ?
ಏನಿಲ್ಲ ರೀ ಮತ್ತೆ ಒಟ್ಟು ಸಮಜಿಲ್ರಿ ಯಾನ್ ಕೊಟ್ಟಿದೇನು ಯಾನ್ ಇದು ಯಾನ್ ಸಮಜಿಲ್ರಿ ಕಾಗದಾಗ ಆಮೇಲೆ ನಿಮಗೆ ಯಾವಾಗ ಗೊತ್ತಾಯ್ತು ನಿಮ್ದು ಅವು ಹೋದ್ಮೇಲೆ ಮತ್ತೆ ಜರ ತಲೆ ದಿಮ ನಾನು ನೋಡೋದರ ದರಾಗ ನೋಡ್ರಿ ನೋಡಾನ ಇಲ್ಲ ಆಗೈತ್ರಿ. ಇದಿಷ್ಟು ಇವರಿಗಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಮೋಕ್ ಟಿವಿ. ಎಂದೆಂದಿಗೂ ನಿಮ್ಮೊಂದಿಗೆ.